ಒಂದು ಶಾಲಾ ಕಲೋತ್ಸವ ನಡೀತಾ ಇದೆ, ನಿಮಗೆಲ್ಲರಿಗೂ ಗೊತ್ತೂ ಇದೆ. ಇದು ತುಳುನಾಡಿಗೆ, ನಮ್ಮ ಕನ್ನಡ ನಾಡಿಗೆ ವಿಶೇಷವಾಗಿ ಸಿಕ್ಕಿದಂತಹ ಒಂದು ಸೌಭಾಗ್ಯ. 28 ವರ್ಷಗಳ ನಂತರ ಕಾಸರಗೋಡು ಜಿಲ್ಲೆಯಲ್ಲಿ ಮತ್ತೆ ರಾಜ್ಯ ಮಟ್ಟದ ಶಾಲಾ ಕಲೋತ್ಸವ ನಡೀತಾ ಇದೆ. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಯುವ ಕಲೋತ್ಸವ ಇಲ್ಲಿ ನಡೀತಾ ಇದೆ ಎನ್ನುವುದೇ ನಮಗೆಲ್ಲ ಬಹಳ ಹೆಮ್ಮೆ. 1991 ಇಲ್ಲಿ ಇದೇ ರಾಜ್ಯ ಮಟ್ಟದ ಶಾಲಾ ಕಲೋತ್ಸವ ನಡೆದಿತ್ತು. ಅದಕ್ಕಿಂತಲೂ ಭಿನ್ನವಾಗಿ 28 ವರ್ಷಗಳ ನಂತರ ಕಾಲದ ಗರ್ಭದಲ್ಲಿ ಅಡಗಿದಂತಹ ಅನೇಕ ಬದಲಾವಣೆಗಳ ಅನ್ವಯವಾಗಿ ಇಲ್ಲಿ ಮತ್ತೆ ವೈಭವಯುತವಾಗಿ ಈ ಕಲೋತ್ಸವ ನಡೀತಾ ಇದೆ. 28 ನಂಟು ಎನ್ನುವುದು ಸ್ನೇಹದ ಗಂಟಾಗಿ ಈ ಬಾರಿ ನಮಗೆ ಒದಗಿ ಬಂದಿದೆ. 28 ವರ್ಷಗಳ ನಂತರ ನಡೆಯುವ ಕಲೋತ್ಸವ, 28 ನಡೆಯುವ ಕಲೋತ್ಸವ, 28 ವೇದಿಕೆಗಳಲ್ಲಿ ನಡೆಯುವ ಕಲೋತ್ಸವ, 28,000 ಮಂದಿಗೆ ನಡೆಯುವ ಸ್ವಾಗತ, 28 ಕೊಠಡಿಗಳಲ್ಲಿ ಭೋಜನಗಳ ವಿತರಣೆ, ಇದೆಲ್ಲವೂ ನಮ್ಮ ವಿಶೇಷ. ನಾವೆಲ್ಲ ತಿಳಿದ ಹಾಗೆ ಮಕ್ಕಳು ದೇವತಾ ಸ್ವರೂಪಿಗಳು. ಮಕ್ಕಳು ಏನೇ ಮಾಡಿದರೂ ಚಂದ. ಇಲ್ಲಿ ಪ್ರತಿಭಾನ್ವಿತ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸುವುದಕ್ಕಿದ್ದಾರೆ. ಕಲೆಗಳ ಭೂಮಿಯಾಗಿರುವಂತಹ ಕಾಸರಗೋಡಿನಲ್ಲಿ, ಆರಾಧನೆಯ ಭೂಮಿಯಾಗಿರುವ ಕಾಸರಗೋಡಿನಲ್ಲಿ ಮಕ್ಕಳು ನಡೆಸುವಂತಹ ಈ ಪ್ರಸ್ತುತಿಯನ್ನು ನಾವು ಎರಡೂ ಕೈಗಳಿಂದ ಸ್ವೀಕರಿಸಬೇಕಾದ, ಸ್ವಾಗತಿಸಬೇಕಾದ ಅಗತ್ಯ ಇದೆ. ಬನ್ನಿ, ಈ ಕಲೋತ್ಸವವನ್ನು ಯಶಸ್ವಿಗೊಳಿಸೋಣ. ರಾಜ್ಯ ಮಟ್ಟದ ಶಾಲಾ ಕಲೋತ್ಸವದಲ್ಲಿ ನಿಮ್ಮ ಪಾಲು ಇರಲಿ. ಪತ್ರಕರ್ತನಾಗಿರುವ ವಿಜಿ ಕಾಸರಗೋಡು ನಾನು. ಛಾಯಾಗ್ರಹಣದಲ್ಲಿ ನನ್ನ ಜೊತೆಗೆ ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಅಖಿಲೇಶ್ ನಗುಮುಗಮ್ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡುವುದಕ್ಕಿದ್ದಾರೆ. ಬನ್ನಿ, ನಮಗೆ ಕಲೋತ್ಸವಕ್ಕೆ ಬೆಂಬಲವನ್ನು ಕೊಡುವುದಕ್ಕಾಗಿ ಕನ್ನಡದ ತುಳುವಿನ ಬಂಧುಗಳ ನಮಗೆ ಬೆಂಬಲ ತುಂಬಾ ಅಗತ್ಯ. ಹಾಗಾಗಿ ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೇವೆ.